ನಂತರ ಶಾಂತಿಯುತವಾಗಿ ನಡೆಸಿಕೊಟ್ಟಿದ್ದೀರಾ ಅದು ಅಪ್ಪು ದೊಡ್ಡ ಮಗಳು ನ್ಯೂಯಾರ್ಕ್ ಹೋಗಿದ್ದಾರೆ ಓದಕ್ಕೆ ಆಕೆ ಬರೆ ಸ್ವಲ್ಪ ತಡ ಆಗ್ತಾರೆ ಕತ್ತೆ ಆಗ್ಬಿಟ್ರೆ ಮಾಡಂಗಿಲ್ಲ ಅಂತ ನಮ್ಮನ್ನು ಹೇಳ್ತಾರೆ ಅದರಿಂದ ಅವರು ಎಷ್ಟು ಗಂಟೆ ಆಗಿ ಬರುತ್ತೆ 8 9 ಆಗ್ಬೋದು ಗೊತ್ತಿಲ್ಲ ಅದಕ್ಕೆ ನಾವು ಲೇಟ್ ನೈಟ್ ಡಿಸೈಡ್ ಮಾಡ್ತೀವಿ ಅವಳು ಬಂದ ಮೇಲೆ ದೊಡ್ಡವಳು ಅವಳು ಬಂದ ಮೇಲೆ ನಾಳೆ ಯಾವಾಗ ಎಷ್ಟು ಗಂಟೆ ಮಾಡೋದು ಡಿಸೈಡ್ ಮಾಡ್ತೀವಿ ಅಲ್ಲಿವರೆಗೂ ನಮ್ಮ ಇದೇ ತರ ನೀವು ಕೋಆಪರೇಟ್ ಮಾಡಿ ಅಂತ ಜನಗಳನ್ನ ಕೇಳ್ಕೊತೀನಿ ನೆನ್ನೆಯಿಂದ ನೀವು ಶಾಂತಿಯುತವಾಗಿ ಮಾಡಿದ್ರೆ ಇದನ್ನೇ ತೋರಿಸುತ್ತೆ ನಮ್ಮ ಅಭಿಮಾನಿಗಳು ಹೇಗೆ ಅಂತ ಹೀಗೆ ನಡೆಸ್ಕೊಡಿ ಎಲ್ಲರೂ ನೊಂದಿದ್ದೀರಾ ನಾವು ನೊಂದಿದ್ದೀವಿ ಮಗಳಿಗೋಸ್ಕರ ಕಾಯ್ತಾ ಇದ್ವಿ ಇನ್ನು ಅದೆಷ್ಟು ಕೂಗುತ್ತೋ ಆ ಮಗು ಎಷ್ಟು ಅಳುತ್ತೋ ಗೊತ್ತಿಲ್ಲ ನನಗೆ ಅವಳು ನನ್ನ ಅಪ್ಪ ಅಂತಾಳೆ ಅವರ ಅಪ್ಪನ ಪಪ್ಪ ಅಂತಾಳೆ ಅಪ್ಪ ಎಲ್ಲಿ ಪಪ್ಪ ನಿಲ್ಲ ಕಳಿಸ್ಬಿಟ್ರೆ ಅಂದ್ರೆ ನಾನು ಏನು ಮಾತಾಡೋದು ಗೊತ್ತಿಲ್ಲ ಸದ್ಯಕ್ಕೆ ಇವತ್ತಿಗೆ ಇಲ್ಲ ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಡ್ತಾರೆ ಸರ್ಕಾರದಲ್ಲಿ ಹೇಳಿದ್ದಾರೆ ಪ್ರತಿಯೊಬ್ಬ ಅಭಿಮಾನಿ ನಿರಾಶೆಯಿಂದ ಹೋಗಬಾರ್ದು ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಡ್ತಾರೆ ಅಂತಕ್ರಿಯೆ ಬಂದ್ರೆ ನಾಳೆ ಇವತ್ತಂತೂ ಇಲ್ಲ ಲೇಟ್ ನೈಟ್ ನಿಮಗೆ ತಿಳಿಸ್ತೀವಿ ಎಲ್ಲಿ ಎಷ್ಟು ಗಂಟೆಗೆ ಅಂತ ತಿಳಿಸ್ತೀವಿ ಅಲ್ಲಿವರೆಗೂ ನಮ್ಮ ಜೊತೆ ನೀವು ಸಹಕರಿಸಿ ಇಲ್ಲಮ್ಮ ಅವಳು ಬಾಲಿಂದ ಬರಬೇಕು ಯುಎಸ್ಎ ಇಂದ ಹೊರಟಾಯ್ತು ಬರ್ತಾ ಇದ್ದಾರೆ ಅದೊಂದು ಬಿಟ್ಟರೆ ಬೇರೆ ಯಾರು ಇಲ್ಲ ಎಲ್ಲ ಕರೆಕ್ಟ್ ಆಗಿದ್ರೆ ಫ್ಲೈಟ್ ಕರೆಕ್ಟ್ ಲ್ಯಾಂಡ್ ಆಗಿ ಇವರು ಕರ್ಕೊಂಡ್ಬರೋದಾದ್ರೆ ಒಂದು 8 ಗಂಟೆ ಆಗ್ಬೋದು 7:30 8 ಆಗ್ಬೋದು ಅಂದ್ರೆ ಅವಳನ್ನು ಹೋಗಿ ಸಮಾಧಾನ ಮಾಡಬೇಕು ನನ್ನ ಮಗ ಹೋಗ್ತಾ ಇದ್ದಾನೆ ಕರ್ಕೊಂಡ್ಬರ್ತಾನೆ ಬಟ್ ನಾಳೆ ಅಂತ್ಯಕ್ರಿಯೆ ಪೂಜೆ ಅದು ಲೇಟ್ ನೈಟ್ ಡಿಸೈಡ್ ಮಾಡ್ತೀವಿ 8 ಗಂಟೆಗೆ ಶಿವಣ್ಣ ಅವರು ಹೌದು ಬೆಳಿಗ್ಗೆನೇ ಪೂಜೆ ಬಸ್ ಸ್ಟಾಪಲ್ಲಿ ಯಾಕಂದ್ರೆ ಈಗಾಗಲೇ 2 ಡೇಸ್ ಆಯ್ತಲ್ವಾ ಬಸ್ ಸ್ಟಾಪಲ್ಲೇ ಅಲ್ವಾ ಹಾ ದೃತಿನೇ ಹೋಗಿರೋದು ಅವಳ ಸ್ಟಡೀಸ್ಗೆ ಹೋಗಿದ್ದಾಳೆ ಸರಿ ಅಮ್ಮ.